ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ಅನ್ಬೋದು ಪುರಿಯಲ್ಲಿ ಏನು ವಿಶೇಷ ಇರ್ತೈತಿ, ನಾವೂ ಪುರಿಯನ್ನು ಮಾಡಿ ಮಾಡಿರ್ತೀವಿ ಅಂತ ಹೇಳಿ. ಹಾಗಿದ್ರೆ ಈ ವಿಡಿಯೋನ ಕಡೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಪುರಿಯನ್ನು ಹೀಗೂ ಮಾಡ್ಬೋದು ಅಥವಾ ಮಾಡಿ ಈ ರೀತಿ ಸ್ಟೋರೂ ಮಾಡಿ ಇಟ್ಕೋಬೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ರೀ. ಹಾಗಿದ್ರೆ ನನ್ನ ರೀತಿಯಲ್ಲಮ್ಮ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಪುರಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ತುಂಬಾ ಇಷ್ಟ. ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಿಮಗೆ ಮೈದಾ ನಡೀತಿತ್ತಂದ್ರೆ ನೀವು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನಾದ್ರೂ ತೊಗೋಬೋದು. ನಾನು ಹೆಲ್ದಿಯಾಗಿರ್ಲತ್ತೇಳಿ ಗೋಧಿ ಹಿಟ್ಟಿನಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದಕ್ಕೊಂದು 2 ಸ್ಪೂನಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಿ, ಅದನ್ನು ಹಾಕ್ತಾ ಇದ್ದೀನಿ. ಇದರಿಂದ ಕ್ರಿಸ್ಪಿನೂ ಆಗಿ ಟೇಸ್ಟನ್ನು ಚೆನ್ನಾಗಿ ಬರ್ತದೆ ರೀ. ಒಂದು 1/2 ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರೀ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನಾಗಷ್ಟಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಸಕ್ಕರೆ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿರಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ಯದ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ತುಂಬ ಸಾಫ್ಟ್ ಮಾಡಲ್ರಿ, ಮತ್ತು ದಿನಾಲು ಚಪಾತಿಗೆ ಯಾವ ರೀತಿ ಕಲಿಸ್ತೀವೋ ಆ ರೀತಿ ಇಲ್ಲ, ಅದಕ್ಕಿಂತ ಸ್ವಲ್ಪನೇ ಗಟ್ಟಿಯಾಗಿ ಇದನ್ನು ನಾದ್ಕೋತೀನಿ ರೀ. ನಾನು ಒಮ್ಮೆಲೆ ನೀರು ಹಾಕ್ಬಿಡ್ರಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋರಿ. ನೋಡಿ ನಾನು ದಿನಾಲು ಚಪಾತಿ ಹಿಟ್ಟು ಕಲಿಸೋದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿರ್ತೀನಿ. ನೋಡಿರಿ ಈಗ ಹಿಟ್ಟು ಇದರಲ್ಲಿ ಹಾಕಿರುವ ರವೆ ಎಲ್ಲನೂ ಚೆನ್ನಾಗಿ ನೆನೆಯಲಿರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ನೋಡಿ ಎಣ್ಣೆ ಹಚ್ಚಿ ನೋಡಿ 1-15 ನಿಮಿಷ ಮುಚ್ಚಿ ತೆಗೆದಿಡ್ತೀನಿ ರೀ. ಅಂದ್ರೆ ಹಿಟ್ಟನ್ನು ಚೆನ್ನಾಗಿ ನೆನೆದು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅವಾಗ. ನೋಡಿ 15 ನಿಮಿಷ ಆಗಿದ್ರಿ. ನೋಡಿ ತೋರಿಸ್ತೀನಿ ನೋಡಿ ನಾನು. ನೋಡ್ರಿ ಇನ್ನಷ್ಟು ಸಾಫ್ಟ್ ಆಗಿದ್ರಿ ಹಿಟ್ಟು ಗಟ್ಟಿ ಕಲ್ಸಿನ ಕರೆ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದ್ರಿ. ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ ನಾ ಇದನ್ನು. ಅವಾಗ ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಹಿಟ್ಟು. ನೋಡಿ ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ನಾನು ಇದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ಈಗ ಸಣ್ಣ ಸಣ್ಣ ಉಳ್ಳಿಗಳು ಮಾಡ್ಕೋತೀನಿ. ನಾನು ಗ್ಯಾಸ್ ಕಟ್ಟಿನಿ ಕ್ಲೀನ್ ಅದು, ಅದ್ರ ಮೇಲೇ ಡೈರೆಕ್ಟಾಗಿನೇ ಲಟ್ಸ್ಕೋತೀನಿ ರೀ. ಇವು ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿ ಪುರಿಯನ್ನು ನೀವು ಮಾಡ್ಕೊಳ್ಳೋ ಸಲುವಾಗಿ ಎಣ್ಣೆ ಹೆಚ್ಚು ಲಟ್ಟಿಸ್ಬಾರ್ದ್ರಿ. ಇದನ್ನು ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು. ನೋಡಿ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟೇ ಒಂದನ್ನು ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ, ಒಂದು ರೆಡಿ ಮಾಡ್ಕೊಂಡು ಈ ಉಳುಕಿದ್ದನ್ನು ಒಮ್ಮೆಲೆ ರೆಡಿ ಮಾಡಿಟ್ಕೋತೀನಿ. ನೋಡಿ ಉಳಿದಿದ್ದನ್ನು ತೆಗೆದು ಇಡ್ತೀನಿ ರೀ, ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನೋಡಿ ಇದನ್ನು ಸ್ಟೋರ್ ಮಾಡೋ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಹಿಟ್ಟು ಹಚ್ಚಿನೇ ಲಟ್ಟಿಸ್ತಾ ಇದ್ದೀನಿ ರೀ. ಎಣ್ಣೆ ಹೆಚ್ಚು ಲಟ್ಟಿಸಿದ್ರೆ ಮತ್ತು ವಾಸನೆನೂ ಬರ್ತಾವೆ ರೀ. ನೋಡಿ ನೀವು ಫ್ರೆಶ್ ಆಗಿ ಹಾಗೆ ಮಾಡ್ಕೊಳ್ಳೋರು ಇದ್ರಂದ್ರೆ ಅವಾಗಷ್ಟೇ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು. ನನ್ನ ತೆಳುವಾಗಿನೇ ಲಟ್ಸಿನಿ ರೀ, ಮತ್ತು ತುಂಬ ಏನು ತಪ್ಪನ್ನು ಲಟ್ಟಿಸ್ತಾ ಇಲ್ಲ. ನೋಡಿ ತೋರಿಸ್ತಾ ಇದ್ದೀನಿ, ನೋಡಿ ತೆಳುವಾಗಿನೇ ಲಟ್ಸಿನಿ ರೀ. ಈಗ ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ ನಾನು ನಿಮಗೆ. ನೋಡಿ ಈಗ ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. 2 ಲಟ್ಟಿಸಿ ತೋರಿಸಿದ್ದೀನಿ, 2 ತೆಳುವಾಗಿನ ಲಟ್ಸಿನಿ. ಪುರಿ ಅಂದರೆ ಏನು ತುಪ್ಪನೂ ದಪ್ಪನ ಲಟ್ಸಿಲ್ಲ. ನೋಡಿ ಒಮ್ಮೆಲೆ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ, ಹಿಟ್ಟು ಹಚ್ಚಿನಿ ಸ್ವಲ್ಪವನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ರೀ ನಿಮ್ಗೆ. ಈಗ ಇಡ್ಲಿ ಪಾತ್ರೆಯಲ್ಲೇ ನೀರನ್ನು ಕೈಲಿಕ್ಕೆ ಇಟ್ಟಿದ್ದೀರಿ, ಇದ್ರ ಮುಚ್ಚಳವನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಸ್ಟೀಮ್ ಮಾಡ್ಕೊಳ್ಳೋ ಪಾತ್ರೆ ಇದ್ರೆ ಅದರಲ್ಲಿ ಮಾಡ್ಕೋಬೋದು. ನೋಡಿ ಈಗ ಈ ಪಾತ್ರೆ ಮೇಲೇ ಈ ರೀತಿ ಹಾಕ್ತೀನಿ ರೀ ಪುರಿಗಳನ್ನ. ಒಂದೊಂದನ್ನು ಎಷ್ಟು ಹಿಡಿಸ್ತಾವೋ ಅಷ್ಟನ್ನೇ ಹಾಕ್ರಿ. ಈ ರೀತಿ ಹಾಕಿ ಹೈ ಫ್ಲೇಮ್ದಲ್ಲಿ ಇಟ್ಟಿನಿ, ಒಂದು 5 ನಿಮಿಷ ಬೇಯಿಸ್ಕೋಬೇಕು ರೀ ಇದನ್ನು. ನೋಡಿ 5 ನಿಮಿಷ ಆದಮೇಲೆ ಬೇಯ್ದ ನೋಡಿರಿ, ಅಂದರೆ ಸ್ವಲ್ಪ ಒಂಚೂರು ಬೇಯ್ದಂಗೆ ಆಗಿರ್ತದೆ ರೀ ಇದು. ನೋಡಿ ಕೈಗೆ ನಂಟ್ತಾ ಇಲ್ಲ ನೋಡಿ. ಈ ರೀತಿ ಇಷ್ಟು ಬೇಯಿಸ್ರೆ ಸಾಕು ರೀ. ನಾನು ಹೈ ಫ್ಲೇಮ್ದಲ್ಲಿ ಇಟ್ಟಿನಿ, ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ ಇದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀವಿ ನಾನು ತೋರಿಸ್ತೀನಿ ನೋಡಿರಿ. ನೋಡಿ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಒಂದಕ್ಕೊಂದು ಅಂಟುದೂ ಇಲ್ಲ ರೀ. ಎಷ್ಟು ಚೆನ್ನಾಗಿ ಸ್ವಲ್ಪ ಬೇಯ್ದಿರ್ತದೆ ಅಷ್ಟೇ ನೀರು. ನೋಡಿ ಎಲ್ಲನೂ ಇದೇ ರೀತಿ ಬೇಯ್ದವು, ಮತ್ತು ಅಂಟುದನ್ನು ಇಲ್ಲ. ಇದನ್ನು ನಾನಿಲ್ಲಿ ಅಲ್ಯೂಮಿನಿಯಂ ಫಾಯ್ಲನ್ನು ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಅದನ್ನಾದ್ರೂ ತೊಗೋಬೋದು. ನೋಡಿ ಈ ರೀತಿಯಲ್ಲಿ ಇದನ್ನು ಒಂದೊಂದನ್ನಾಗಿ ಹಾಕಿ
ಈ ರೀತಿ ಹಾಕಿ ನೋಡಿ, ಮುಚ್ಚಿ ಇದನ್ನು ನೋಡಿ ಈ ರೀತಿ ಮಾಡಿ ಪ್ಯಾಕ್ ಮಾಡಿ, ಅಂದರೆ ಮುಚ್ಚಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿ ನೀವು ಇದನ್ನು ಫ್ರೀಜರ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು ರೀ. 4-5 ದಿನ ಎಷ್ಟು ಸ್ಟೋರ್ ಮಾಡಿಕೊಂಡ್ರೆ ಏನಾಗ, ನಿಮ್ಮಲ್ಲಿ ಏನೋ ಬರ್ಡೇ ಪಾರ್ಟಿ ಅದ, ಏನೋ ಸಣ್ಣ ಪುಟ್ಟ ಫಂಕ್ಷನ್ಸ್ ಅದ, ಒಮ್ಮೆಲೆ ಜಾಸ್ತಿ ಜನ ಗೆಸ್ಟ್ ಬರ್ತಾರೆ ಅಂದ್ಬಿಡೋದು, ಆದರೆ ಹಿಂದಿನ ದಿನವೇ ನೀವು ಈ ರೀತಿ ಮಾಡಿ ಇಟ್ಟು ಫ್ರೀಜರ್ನಲ್ಲಿ ಸ್ಟೋರ್ ಮಾಡಿರಿ. ಇನ್ನು ಕರೀತಿರಂದ್ಬಳಕ ಅಂದ್ರೆ ಒಂದು 5 ನಿಮಿಷ ಹೊರಗಡೆ ಇಡ್ರಿ, ಅದು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಕರೆದ್ಬಿಟ್ಟು ಯೂಸ್ ಮಾಡ್ಕೊರಿ. ಅಥವಾ ಈ ರೀತಿ ಮಾಡ್ಕೊಂಡು ಮಕ್ಕಳಿಗೆ ಅದು ಯಾವಾಗಾದರೂ ಯಾರಿಗಾದರೂ ಬೇಕಾದರೆ ಸಡನ್ ಆಗಿ ಪೂರಿ ಮಾಡ್ಬೋದು. ತುಂಬ ಜನ ಗೆಸ್ಟ್ ಬಂದಾಗ ಫಂಕ್ಷನ್ ಇದ್ದಾಗ ಈ ರೀತಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ರೀ. ನೋಡಿ, ಎಣ್ಣೆನೂ ಕೈಲೆ ಕಿಟ್ಟಿನಿ, ಗ್ಯಾಸು ಹೈ ಫ್ಲೇಮ್ನಲ್ಲೇ ಇರಲಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟು ಕರಿಯೋದ್ರಿಂದ ಪೂರಿ ಎಣ್ಣೆನೂ ಹಿಡಿಯಲ್ಲ ರೀ. ನೋಡಿ, ತೋರಿಸ್ತೇವೆ. ಯಾರಾದರೂ ಗೆಸ್ಟ್ ನಾಳೆ ಬರೋದಾರಂದ್ರೆ ಅದ್ರ ಹಿಂದಿನ ದಿನವೇ ಈ ರೀತಿ ಪ್ರಿಪೇರ್ ಮಾಡಿನೂ ನೀವು ಇಟ್ಕೋಬೋದು ನೋಡಿ. ಆವಾಗ ಪುರಿ ಮಾಡೋಕೆ ತುಂಬಾ ಈಸಿ ಆಗ್ತದೆ ರೀ. ಈಗ ನಾರ್ಮಲ್ ಮಾಡೋ ಪುರಿಗಿಂತನೂ ಈ ಪುರಿ ತುಂಬಾ ಕ್ರಿಸ್ಪಿ ಆಗಿರ್ತಾವ ರೀ. ನೋಡಿ, ಎಣ್ಣೆನೂ ಹಿಡಿಯಲ್ಲ, ಆದಷ್ಟು ಹೈ ಫ್ಲೇಮ್ದಲ್ಲಿಟ್ಟೇ ಕರೀರಿ. ನೋಡಿ, 2 ಪುರಿಯನ್ನು ಕರೆದ್ಬಿಟ್ಟು ತೋರಿಸಿನಿ. ಎಲ್ಲ ಪುರಿನೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವ ನೋಡಿ. ಬಿಸಿ ಬಿಸಿ ಆಗಿರುವಂಥ ಪುರಿ ರೆಡಿ ಆಗ್ಯಾವ್ರಿ. ಇದನ್ನ ನೀವು ಫ್ರೋಜನ್ ಪುರಿ ಅಂತಲೂ ಕರಿಬೋದು. 2 ಪುರಿಯನ್ನು ಕರೆದ್ ತೋರಿಸಿನಿ ನೋಡಿ. ಒಂದು ಸ್ವಲ್ಪ ಕರೆದಿದ್ದೀನಿ, ಇವಿಷ್ಟು ಉಳಿದವ್ರಿ. ಇದನ್ನು ಇದೇ ರೀತಿ ಮತ್ತೆ ನೋಡಿ ಇದೇ ಫಾಯ್ಲಲ್ಲಿ ಹಾಕಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ನಾನು ಇದನ್ನು ಫ್ರೀಜರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಮತ್ತು ಯಾವಾಗ ಮಕ್ಕಳು ಪುರಿ ಬಿಡ್ತಾರೆ ಆವಾಗ ಮಾಡಿಕೊಡ್ತೀನಿ ರೀ. ಈ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.